ಆಕ್ಚುಲಿ ನಮಗೆ ದರ್ಶನ್ ಅವರ ಸರ್ಗೆ ತೋರಿಸ್ಬೇಕು ಅಂತ ಒಂದು ಆಸೆ, ಬಟ್ ಬಿಕಾಸ್ ಆಫ್ ದ ಲಾಸ್ಟ್ ಟೂ ಮಂತ್ಸ್ ಅಂಡ್ ಬಿಸಿ ಶೆಡ್ಯೂಲ್ಸ್, ಅವರು ರಾಬರ್ಟ್ ಈಸ್ ವೆರಿ ಬಿಸಿ, ಅವ್ರಿಗೆ ನೋಡೋ ಟೈಮ್ ಆಗಿಲ್ಲ. ಅವ್ರ ಪೋರ್ಷನ್ ಬಂದು ಡಬ್ಬಿಂಗ್ ಮಾಡ್ಕೊಂಡು ಹೋದ್ರು, ನಾನಂತೂ ಅವ್ರಿಗೆ ಇನ್ನ ನನ್ಗೆ ಅವ್ರ ಕೈಗೆ ನಾನು ಇನ್ನ ಸಿಕ್ಕಿಲ್ಲ. ಸೊ ಐ ಹ್ಯಾವ್ ಟು ಗೋ ಸಿ ಮೈ ಆಸ್ಕರ್ ಮಾತಾಡಿ ಒನ್ ಟೂ ವೀಕ್ಸ್. ಯಾರು ಟಿಪಿಕಲ್ ಒಂದು ಎಲ್ಡರ್ ಬ್ರದರ್ ಎಲ್ಡರ್ ಬ್ರದರ್ಗೆ ಎಷ್ಟು ಎಂಬುದು ಅಷ್ಟೇ, ಅಷ್ಟೇ ಗೌರವ ಕೊಡ್ತೀನಿ ಮನೆಯಲ್ಲಿ ಕೊಡ್ತೀನಿ, ಅಷ್ಟು ಭಯ ಕೂಡ ಇದೆ. ಸೊ ಸ್ವಲ್ಪ ಏಜ್ ಕ್ಯಾಪ್ ಇರೋದ್ರಿಂದ ಸೊ ಸ್ನೇಹಿತರಲ್ಲ, ಬಟ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಅನ್ಕೊಂಡು. ಸಿನಿಮಾದಲ್ಲ ಅದೇ ಸಿನಿಮಾ ನೋಡ್ಬೇಕು ಸರ್, ಒಂದು ರಿವೀಲ್ ಆಗಿದೆ ಹೋಪ್ ಬಗ್ಗೆ. ನೋಡಿದ್ರೆ ವೆರಿ ಪ್ರೊಫೆಷನಲ್, ವೆರಿ ಡೆಡಿಕೇಟೆಡ್, ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್. I actually know Tanya before the movie, a friend outside of this movie as well. But our ee ishtu dedicated agirtare antu naan gottirilla. Nanage when I started working with her, I found a very fabulous host. I'm very happy to have made my first film with someone like that. So thank you. Actually, nanage male no problem. The cold is no problem. As you can see, I struggle with the heat. Nanage adu bittu yaadu extreme anisilla. ಬೇರೆಯವ್ರಿಗೆಲ್ಲ ಅಫ್ಕೋರ್ಸ್ ನಾರ್ಮಲಿ ಮೋಸ್ಟ್ ಪೀಪಲ್ಗೆ ಮಳೆ ಅಂದರೆ ಆಗಲ್ಲ, ಚಳಿ ಅಂದರೆ ಆಗಲ್ಲ, ನನಗೆ ಅವ್ರು ಹೇಳಿ ತಲೆಕರಿಸ್ಕೊಳ್ಳೋದು ಇಟ್ಸ್ ಓಕೆ ಫಾರ್ ಮೀ, ಐ ಹೀಟ್ ಅಂದರೆ ಅವ್ರ ಪ್ರಾಬ್ಲಮ್. ಸೊ ನಾವು ಲಾಸ್ಟ್ ಶೆಡ್ಯೂಲ್ ನಾವು ಶೂಟ್ ಮಾಡಿದ್ದು ಮಲೇಷಿಯಾ, ಸೊ ನಾವು 45 degrees, ನನಗಂತೂ 100 degrees ಅನಿಸ್ತು, ಯಾಕಂದ್ರೆ ನನಗೆ ಸೂಟು ಇದೆಲ್ಲ ಹಾಕಿ ಡ್ಯಾನ್ಸ್ ಮಾಡಿಸಿದ್ರು. ಸೊ ನನಗೆ ಅದು ಒಗ್ಸಷ್ಟರಲ್ಲಿ ಇದು ನಾನು ಬೇರೆ ಕಾಲಿಗೆ ಬಿದ್ದುಬಿಡೋಣ ಅಂತಿದ್ದೆ. ಅದು ಬೇರೆ ಕೋಲ್ಡ್ ಕಂಟ್ರಿ ಅಂದರೆ ನಮ್ಗೆ ಲೈಟ್ ಅಷ್ಟು ಸಿಗೋದಿಲ್ಲ ಅಲ್ವಾ. ಸ್ವಿಟ್ಸರ್ಲೆಂಡಲ್ಲಿ ಸನ್ ರೈಸ್ ಅಟ್ 7:30, ಇಟ್ ಸೆಟ್ಸ್ ಬೈ 4:30. ಸೊ ಐ ಆಮ್ ಓಕೆ ವಿತ್ ದಟ್. ಈ ಹಾಟ್ ಕಂಟ್ರಿಯಲ್ಲಿ ಸನ್ ರೈಸ್ 5 ಗಂಟೆಗೆ ಶುರು ಮಾಡಿ ರಾತ್ರಿ 10 ಗಂಟೆ ತನಕ ಲೈಟ್ ಇರುತ್ತೆ, ಇವ್ರು ಶೂಟ್ ಮಾಡ್ತಾರೆ ಇರ್ತಾನೆ. ನನಗೆ ಒಂದು ಬೈ ಡೇ ಎಂಡ್ ನನಗೆ ಯಾಕಪ್ಪ ಇದು ಬೇಕಿತ್ತು ಅನ್ಸ್ಬಿಡೋದು. ಬಟ್ ಸಾಂಗ್ನ ನೋಡಿದ್ಮೇಲೆ ವಿಜುವಲಿ ಐ ಥಾಟ್ ಇಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್. ಅವಾಗ ನೋಡೋಕೆ ಎಷ್ಟು ಚಂದ ಇರುತ್ತೆ ಮಾಡೋಕೆ ಅಷ್ಟೇ ಕಷ್ಟ. ಬಟ್ ಇಟ್ಸ್ ಆಲ್ ಪಾರ್ಟ್ ಆಫ್ ದ ಫಿಲ್ಮ್ ಲೈಫ್. ಓ ತುಂಬಾನೇ, ಎಸ್ಪೆಷಲಿ ಇನ್ ದ ರೇನ್ ವಿತ್ ಯು ನೋ ಮಿನಿಮಲ್ ಎಕ್ಸ್ಪೀರಿಯನ್ಸ್ ಆನ್ ಅ ಬೈಕ್. ಒಂದು ನೈಸ್ ಓಲ್ಡ್ ಬುಲೆಟ್ ಕೊಟ್ಟಿದ್ರು, ಅದು ಕ್ಲಚ್ ಸರಿ ಇರಲಿಲ್ಲ, ಗೇರ್ ಸರಿ ಇರಲಿಲ್ಲ, ಬ್ರೇಕ್ ಚೆನ್ನಾಗಿರಲಿಲ್ಲ. ಬಟ್ ಆ ಬೈಕ್ ಜೊತೆ ನನಗೆ ಒಂದು ಒಳ್ಳೆ ಕನೆಕ್ಷನ್ ಬಂದು ಈಗ ಆ ಒಂದು ಬೈಕ್ ಓಡಿಸ್ತೀನಿ ಬೇರೆ ಕೊಟ್ಟರು ನನಗೆ ಇಷ್ಟ ಆಗುತ್ತೆ. ನನಗೆ ಆ ತಿರುಗರೆ ಕ್ಲಚ್ಚೇ ಬೇಕು, ವರ್ಕ್ ಆಗ್ತಿರೋ ಬ್ರೇಕೇ ಬೇಕು, ಪ್ರಾಬ್ಲಮ್ ಇರೋ ಆಕ್ಸಲರೇಟರ್ ಬೇಕು.